ಈ ಪ್ರವಚನದ ವಿಷಯ ದೇವರು ಮತ್ತು ಪರಮಾತ್ಮ ಅಂತ. ನಮಗೆ ದೇವರ ಬಗ್ಗೆ ತುಂಬ ಗೊತ್ತಿದೆ, ಪರಮಾತ್ಮನ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಹಾಗಿದ್ರೆ ದೇವರು ಅಂದರೆ ಏನು, ದೇವರ ಪೂಜೆ ಅಂದರೆ ಏನು, ಪರಮಾತ್ಮ ಅಂದ್ರೇನು, ಪರಮಾತ್ಮನ ಬಲವನ್ನು ಪಡೆಯೋದು ಅಂದರೆ ಏನು, ಇದರ ವಿಷಯವಾಗಿ ನಿಮಗೆ ಒಂದು 10-15 ನಿಮಿಷದಲ್ಲಿ ಪರಿಚಯ ಮಾಡಿಕೊಳ್ತೇನೆ. ವೇದಗಳು ಅಕ್ಷರಮಯ, ಅಕ್ಷರದಿಂದ ವೇದಗಳಿದೆ. ವೇದಗಳಲ್ಲಿ ಇರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 64 ಅಕ್ಷರಗಳಿವೆ ವೇದಗಳು. ಈ 64 ಅಕ್ಷರಗಳಲ್ಲೇ ಇರತಕ್ಕಂಥದ್ದು, ಇದರ ಮೇಲೆ ಒಂದು ಅಕ್ಷರವೂ ಸಹ ಇಲ್ಲ. ಹಾಗಿದ್ರೆ ಈ ವೇದಗಳು 64 ಅಕ್ಷರವಿದ್ದರೆ ಇವತ್ತು ನಾವು ಯಾವುದರಿಂದ ಅಧ್ಯಯನ ಮಾಡ್ತೀವಿ ಅಂದರೆ ದಿ ಮೋಸ್ಟ್ ದ ಬೆಸ್ಟ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ ಕನ್ನಡ ಭಾಷೆ. 1200 ವರ್ಷಗಳಿಂದ ಕನ್ನಡದಲ್ಲಿ 64 ವರ್ಷ ಆಯಿತು. ಇದು ಯಾವ ಪಂಡಿತರಿಂದಲೂ ನಿರ್ಮಾಣವಾದದ್ದಲ್ಲ, ಇದು ಕೇವಲ ಜ್ಞಾನಿಗಳಿಂದ ನಿರ್ಮಾಣವಾದದ್ದು. ಹಾಗಿದ್ರೆ ಈ ಕನ್ನಡ ಭಾಷೆಯ ಒಂದು ಭಾಗ ತೋಳನ, ಕನ್ನಡ ಭಾಗದಲ್ಲಿ 64 ಅಕ್ಷರಗಳು ಇಳಿದೆ. ಯಾವ ಭಾಷೆಯೂ ಜಗತ್ತಿನಲ್ಲಿ 64 ಅಕ್ಷರಗಳನ್ನು ಹೊಂದಿಲ್ಲ. ವೇದಗಳು ಅಂದರೆ ಎಲ್ಲವನ್ನೂ ಹೇಳೋಕ್ಕಾಗಬೇಕು, ಪರಮಾತ್ಮನನ್ನೂ ಶಬ್ದದಲ್ಲಿ ಹೇಳೋಕ್ಕಾಗಬೇಕು, ಜೀವಾತ್ಮನೂ ಶಬ್ದದಲ್ಲಿ ಹೇಳಬೇಕಾಗತ್ತೆ, ಪಂಚಭೂತಗಳನ್ನೂ ಶಬ್ದದಲ್ಲಿ ಹೇಳಬೇಕಾಗತ್ತೆ, ಏನೇನು ಜಗತ್ತಲ್ಲಿ ನೀವು ಕಾಣ್ತೀರೋ ಕಾಣೋದಿಲ್ವೋ ಎಲ್ಲವನ್ನೂ ಶಬ್ದದಲ್ಲಿ ಹೇಳೋಕ್ಕೆ ಒಂದು ಶಬ್ದಶಾಸ್ತ್ರ ಬೇಕು, ಅದು ವೈದಿಕ ಶಬ್ದಗಳು ಅಂತ ಕರೀತಾರೆ. ಈ ವೈದಿಕ ಶಬ್ದಗಳಲ್ಲಿ ಪ್ರತಿಯೊಂದನ್ನು ಹೇಳ್ಬೋದು, ಅದು ಹೇಳೋಕ್ಕಾಗದೇನೇ ಇಲ್ಲ. ಇವು ಉದಾಹರಣೆಗೆ ಪರಮಾತ್ಮ, ಪರಮಾತ್ಮ ಯಾರಪ್ಪ ಅಂದರೆ ತಿಕ್ಕಾಟವಿಲ್ಲದೆ ಇರತಕ್ಕಂಥವನು ಪರಮಾತ್ಮ. ಯಾಕೆಂದರೆ ಯಾರು ತಿಕ್ಕಾಟದಲ್ಲಿ ಇರ್ತಾರೋ ಅವರು ಸತ್ತೋಗ್ತಾರೆ. ಅಂದರೆ ಪರಮಾತ್ಮನಿಗೆ ತಿಕ್ಕಾಟವೇ ಇಲ್ಲದೆ ಇರೋದರಿಂದ ಅವನಿಗೆ ಸಾವಿಲ್ಲ. ಹಾಗೆ ಪರಮಾತ್ಮನನ್ನು ಶಬ್ದದಲ್ಲಿ ಹೇಳು ಅಂತ ಕೇಳಿದ್ರಂತೆ, ಪರಮಾತ್ಮನನ್ನು ಶಬ್ದದಲ್ಲಿ ಹೇಳಬೇಕಾಗಿದ್ರೆ ಆ ಶಬ್ದವು ತಿಕ್ಕಾಟವಿಲ್ಲದೆ ಹೊರಗೆ ಬರಬೇಕು ಅಂದ್ರಂತೆ. ಗಂಟಲಿನಲ್ಲಿ ತಿಕ್ಕಾಟ ಮಾಡಿ ಎಲ್ಲ ಶಬ್ದಗಳು ಬರುತ್ತೆ, ಇದು ಸಾಮಾನ್ಯ ಜ್ಞಾನ. ಆದರೆ ವಿಶೇಷ ಜ್ಞಾನ ಮತ್ತು ತಪಸ್ವಿಗಳಿಗೆ ಗೊತ್ತಾಗೋದೇನಪ್ಪ ಅಂದರೆ ತಿಕ್ಕಾಟವಿಲ್ಲದೆಯೂ ಒಂದು ಅಕ್ಷರ ಇದೆ, ಆ ತಿಕ್ಕಾಟವಿಲ್ಲದೆ ಇರತಕ್ಕಂಥ ಅಕ್ಷರ ಗಂಟಲಿನಲ್ಲಿ ಬರದೆ ಬಾಯಲ್ಲೇ ಹುಟ್ಟಿ ಬಾಯಿಯಿಂದ ಹೊರಗೆ ಬರುತ್ತೆ. ಇದು ಯಾವುದಪ್ಪ ಅಂದರೆ ಅಕಾರ ಅಂತ, ಅಕಾರ ಪರಮಾತ್ಮ. ಹಾಗಾಗಿ ಮೊದಲನೇ ಅಕ್ಷರ ಅಕಾರ. ಈ ಅಕಾರ ಬಂದ ಹಿಡಿದು ಲಾಕ್ಷಾತ್ರಾಜ್ಞಾವರೆಗೆ ಕೆಲವು ಭಾಷೆಗಳಲ್ಲಿ ಕೆಲವು ಅಕ್ಷರಗಳನ್ನು, ಮತ್ತು ಇನ್ನು ಕೆಲವು ಭಾಷೆಗಳಲ್ಲಿ ಬೇರೆ ಅಕ್ಷರಗಳನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಭಾರತದನ್ನು ಒಂದುಗೂಡಿಸ್ತಕ್ಕಂಥದ್ದು ಭಾಷೆಯಲ್ಲ, ಭಾರತನ ಒಂದುಗೂಡಿಸ್ತಕ್ಕಂಥದ್ದು ವರ್ಣಾಕ್ಷರ. ಈ ಊರು ಎಲ್ಲ ಭಾಷೆಗಳಲ್ಲೂ ಇದೆ, ಕನ್ನಡದಲ್ಲಿದೆ, ತಮಿಳಲ್ಲಿದೆ, ತೆಲುಗಲ್ಲಿದೆ, ಹಿಂದಿನಲ್ಲಿದೆ, ಮರಾಠಿಯಲ್ಲಿದೆ, ಮಲಯಾಳಂನಲ್ಲಿದೆ. ಹಾಗಾಗಿ ಎಲ್ಲ ಭಾಷೆಗಳಿಗೆ ಮೂಲ ಹೊಂದಿದೆ ಅಂತ ತಿಳ್ಕೊಬೇಕು. ಅದು ಸಂಸ್ಕೃತವಲ್ಲ, ಎಲ್ಲ ಭಾಷೆಗಳಿಗೆ ಮೂಲ ಯಾವುದಪ್ಪ ಅಂದರೆ ಅಕ್ಷರವೇ ಎಲ್ಲ ಭಾಷೆಗಳಿಗೂ ಮೂಲ. ಹಾಗಿದ್ರೆ ಬ್ರಹ್ಮನ ಭಾಷೆ ಯಾವುದಯ್ಯ, ವೇದದ ಭಾಷೆ ಯಾವುದು ಅಂದರೆ ಅಕ್ಷರಂ ಪರಮಂ ಪದಂ ಅದರಂತೆ. ಅಕ್ಷರ ಪರಮವಾಗಿರ್ತಕ್ಕಂಥದ್ದು, ಅದು ಎಲ್ಲ ಕಡೆಯೂ ಇರುತ್ತೆ ಅಂದ್ರಂತೆ. ಹಾಗಿದ್ರೆ ಅಕ್ಷರ ಹೇಗೆ ಬಂತು ಅಂದ್ರಂತೆ, ಬೆಳಕು ಜಗತ್ತನ್ನು ನಡೆಸುತ್ತೆ ಅಂದ್ರಂತೆ. ಸ್ವಲ್ಪ ಓದಿರೋನು ಹೇಳಿದಂತೆ, ಇಂಗ್ಲೀಷ್ ಓದಿರೋನು ಲೈಟ್ ಎನರ್ಜಿ ರನ್ಸ್ ದ ಯೂನಿವರ್ಸ್. ಆ ಲೈಟ್ ಎನರ್ಜಿಗೆ ಏನೇ ಹೆಸರು ಅಂದ್ರಂತೆ, ಅದಕ್ಕೆ ವರ್ಣ ಅಂದ್ರಂತೆ. ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ 7 ಡಿಫರೆಂಟ್ ವೇವ್ ಲೆನ್ಸ್ ಆಫ್ ಎನರ್ಜಿ, 7 ಬೇರೆ ಬೇರೆ ನಾದದ ಶಕ್ತಿ ಒಗ್ಗೂಡಿದಾಗ ಬೆಳಕು ಅನ್ನೋದು ಬರುತ್ತೆ. ಆ ಒಗ್ಗೂಡಿದ ಶಕ್ತಿ ಬೆಳ್ಳಗಿರುತ್ತೆ, ಅದಕ್ಕೆ ಬಿಳಿಯ ಬಣ್ಣ ಅಂತ ಕರೀತಾರೆ. ಇದು ವೇದಗಳ, ಇದು ಅಕ್ಷರಗಳ ಬಗ್ಗೆ. ಅದು ಏನೇನು ಮಾಡುತ್ತೋ ಬೆಳಕು, ಶಬ್ದದಲ್ಲಿ ಹೇಳುವುದರಂತೆ. ಬೆಳಕು ಮಾಡೋ ಕಾರ್ಯವನ್ನು ಶಬ್ದದಲ್ಲಿ ಹೇಳ್ಬೋದು ಅಂತ ಒಬ್ಬ ವಿಜ್ಞಾನಿನ ಕೇಳಿದ್ರೆ ಎಸ್ ಅನ್ನಂತೆ. ಹೇಗೆ ಅಂದ್ರಂತೆ, ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರಮ್ ಟು ಅನದರ್. ಈಗ ಇಲ್ಲಿ ಕ್ಯಾಮ್ರಾದಲ್ಲಿ ಛಾಯಾಚಿತ್ರ ಇಟ್ಟಿದ್ದಾರೆ, ಆದರೆ ನಿಮ್ಮ ಮನೆಯಲ್ಲಿ ಟಿ ವಿ ಆನ್ ಮಾಡಿದಾಗ ಬೆಳಕಾಗಿ ಬರುತ್ತೆ. ಏನಾಯಿತು, ಇಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬೆಳಕಿನ ಸಮ್ಮುಖದಲ್ಲಿ, ಅಲ್ಲಿ ನಿಮಗೆ ತಲುಪಬೇಕಾದ ಸೌಂಡೂ ತಲುಪ್ತಾ ಇದೆ, ಬೆಳಕೂ ತಲುಪ್ತಾ ಇದೆ. ಹಾಗಿದೆ, ಇವತ್ತಿನಿಂದ ಒಂದು ನಿಯಮ ಹಾಕ್ಕೊಳ್ಳೋಣ, ಲೈಟ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸೌಂಡ್ ಎನರ್ಜಿ. ಇದು ಮಾಡಿದ್ರೆ ಏನಪ್ಪ ಆಗುತ್ತೆ ಅಂದರೆ, ನಾನು ಬೆಳಕಿನಲ್ಲಿ ಅಂತರ್ಬೆಳಕಲ್ಲಿ ಜಗತ್ತನ್ನು ಎಲ್ಲವನ್ನೂ ನೋಡಿದೆ, ಆದರೆ ಎಲ್ಲವನ್ನು ಹೇಳೋಕ್ಕೆ ಬಾಯಿಯಿಂದ ಬಳಸಿದೆ, ಕಿವಿಯಿಂದ ಕೇಳಿದೆ.
ಹೀಗೆ ಕಿವಿಯಿಂದ ಕೇಳಿ ಬಾವಿಂದ ಹೇಳಿದ್ದಕ್ಕೆ ಇದಕ್ಕೇನಪ್ಪ ಅಂದ್ರಂತೆ, ಈ ಶಬ್ದಕ್ಕೆ ಅಕ್ಷರ ಅಂತ ಕರೆದು. ವೆನ್ ದಿ ಎನರ್ಜಿ ಈಸ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರಮ್ ಟು ಅನದರ್ ಫಾರ್ಮ್, ಅದಕ್ಕೇನಪ್ಪ ಹೇಳ್ತಾರೆ ಅಂದರೆ ಬೆಳಕಿಗೆ ವರ್ಣ ಅಂದರು, ಎನರ್ಜಿಗೆ ಅಕ್ಷರ ಅಂದರು. ಹಾಗಾಗಿ ಈ ವರ್ಣಾಕ್ಷರ ಅನ್ನೋದು ನೇಪಾಳಿ ಭಾಷೆಯಲ್ಲೂ ಇದೆ, ಕನ್ನಡದಲ್ಲೂ ಇದೆ, ತೆಲುಗಲ್ಲೂ ಇದೆ, ತಮಿಳಲ್ಲೂ ಇದೆ, ಎಲ್ಲರೂ ಒಂದೇ ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ಇವತ್ತಿನಿಂದ ಭಾರತೀಯ ಭಾಷೆಗಳಿಗೆ ಮೂಲ ಸಂಸ್ಕೃತವಲ್ಲ, ಭಾರತೀಯ ಭಾಷೆಗಳಿಗೆ ಮೂಲ ಅಕ್ಷರಗಳು ಅಂತ ನೋಡೋಣ. ವೇದಗಳು ಅಕ್ಷರಮಯ, ಅಕ್ಷರಗಳಿಂದ ಕೂಡಿರತಕ್ಕಂಥದ್ದು. ಹಾಗೆಯೇ ಕೂಡಿದೆ ಅಕ್ಷರಗಳಿಂದ ಅಂದರೆ ಯಾವ ರೀತಿ ಕೂಡಿದೆ ಅಂತ ಕೇಳಿದ್ರಂತೆ, ವೇದಗಳ ಅಕ್ಷರಗಳಿಗೆ ಭೌತಿಕ ಅಕ್ಷರಗಳು ಅಂತ ಕರೀತಾರೆ, ಅಂದರೆ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್ ಅಂತಾರೆ. ಹಾಗಿದ್ರೆ ಜಗತ್ತನ್ನು ನಡೆಸೋದು ಬೆಳಕಾಯಿತು, ಆದರೆ ಜಗತ್ತು ನಡೆಸ್ತಕ್ಕಂಥ ಕಾರ್ಯವನ್ನು ಶಬ್ದದಲ್ಲಿ ಹೇಳ್ತೀಯ ಅಂದ್ರಂತೆ, ಖಂಡಿತವಾಗಿ ಹೇಳ್ತೀನಿ ಅಂದ್ರಂತೆ. ಏನು ಆ ಶಬ್ದದ ಹೆಸರು ಅಂದ್ರಂತೆ, ಆ ಶಬ್ದಕ್ಕೆ ಅಕ್ಷರ ಅಂತ ಕರೆದ್ರು. ಜಗತ್ತಿನ ಬೆಳಕು ಏನು ಕಾರ್ಯ ಮಾಡುತ್ತೆ ಅದನ್ನು ಸೌಂಡ್ ಎನರ್ಜಿನಲ್ಲಿ ಹೇಳ್ತಕ್ಕಂಥದ್ದು ಶಬ್ದ. ಜಗತ್ತಿನ ಪ್ರತಿಯೊಂದು ಕಾರ್ಯವನ್ನು ಶಬ್ದದಲ್ಲಿ ಹೇಳಿದ್ರೆ ಆ ಶಬ್ದಗಳಿಗೆ ವೇದ ಮಂತ್ರಗಳು ಅಂತ ಕರೀತಾರೆ. ಹಾಗಾಗಿ ವೇದ ಮಂತ್ರಗಳು ಶಬ್ದದಲ್ಲಿದೆ. ಹಾಗೆಯೇ ಜಗತ್ತು ಹೇಗಿದೆ ಅನ್ನೋದು ನೋಡೋಣ. ನಾನು ಹುಟ್ಟಿರೋದು ಭೂಮಿಯಿಂದ, ಆ ಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಸ್ವಲ್ಪ ಶಕ್ತಿ ಬೇಕು. ಭೂಮಿಯಲ್ಲಿ ಎಲ್ಲ ಕಾರ್ಯ ಮಾಡಬೇಕಾದ್ರೆ ಎಲ್ಲರಿಗೂ ಹೆಚ್ಚಿನ ಶಕ್ತಿ ಬೇಕು. ಹಾಗೆ ಇವಾಗ ನಾವು ಹೀಗೆ ಹೇಳೋಣ, ಭೂಮಿಯಲ್ಲಿ ಕಾರ್ಯ ಮಾಡೋಕ್ಕೆ ಎನರ್ಜಿ ಬೇಕು, ಸಣ್ಣ ಕಾರ್ಯ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಸಾಕು, ಜಾಸ್ತಿ ಕಾರ್ಯ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಕು. ಹಾಗೆ ಇಡೀ ಜಗತ್ತನ್ನು ನಡೆಸಬೇಕಾಗಿದ್ದರೆ ಮೈಟಿ ಎನರ್ಜಿ, ಬಲಾಢ್ಯ ಶಕ್ತಿ ಬೇಕು. ಹಾಗೆ ಜಗತ್ತಿನ ಎಲ್ಲ ಕಾರ್ಯವನ್ನು ನಡೆಸ್ತಾ ಇದೆಯಲ್ಲ ಶಕ್ತಿ, ಅದರ ಹೆಸರೇನು ಇರುತ್ತೆ? ಅದು ಮೈಟಿ ಎನರ್ಜಿನೂ ಹೌದು, ಮೈಟಿಯಸ್ ಎನರ್ಜಿನೂ ಹೌದು, ಮೈಟಿಯಸ್ಟ್ ಆಫ್ ಆಲ್ ಎನರ್ಜಿನೂ ಹೌದು. ಇದರ ಹೆಸರು ಆಲ್ ಮೈಟಿ ಅಥವಾ ಪರಮಾತ್ಮ ಅಂದ್ರಂತೆ. ಜ್ಞಾನ ಇದ್ದವ್ರು ಹೇಳಿದ್ರಂತೆ, ಏನೇ ಇದು ಆಲ್ ಮೈಟಿ ಅಂದರೆ ಏನಂತೆ, ಆಲ್ ಮೈಟಿ ಪರಮೋನ್ನತ ಶಕ್ತಿ. ಹಾಗೆ ಎಲ್ಲರೂ ಯಾರನ್ನು ಹುಟ್ಟಿಸೋರು, ಎಲ್ಲರನ್ನು ಹುಟ್ಟಿಸಿದವ್ರು ಯಾರು ಅಂದ್ರಂತೆ, ಅವನು ಪರಮಾನುತದ ಶಕ್ತಿ, ಅವನಿಗೆ ಮೈಟಿ ಎನರ್ಜಿ ಅಂತಾರೆ, ಮೈಟಿಯಸ್ ಎನರ್ಜಿ ಅಂತಾರೆ, ಮೈಟಿಯಸ್ಟ್ ಆಫ್ ಆಲ್ ಎನರ್ಜಿ ಅಂತಾರೆ, ಅವನಿಗೆ ಆಲ್ ಮೈಟಿ ಅಂತಾರೆ. ನಾವು ಅವನನ್ನು ಪರಮಾತ್ಮ ಅಂತ ಕರೀತೀವಿ. ಹಾಗೆಯೇ ಪರಮಾತ್ಮನೇ ಪರಮೋನ್ನತ ಶಕ್ತಿ, ಅವನೇ ಈ ಜಗತ್ತನ್ನು ತಂದವನು, ನನ್ನನ್ನು ತಂದವನು, ನಿಮ್ಮನ್ನು ತಂದವನು, ಎಲ್ಲರನ್ನೂ ತಂದವನು ಪರಮಾತ್ಮನಾಗಿರೋದ್ರಿಂದ ಜ್ಞಾನಿಗಳು ಹೇಳಿದ್ರಂತೆ ಎಲ್ಲರೂ ಪರಮಾತ್ಮನ ಮಕ್ಕಳು ಅಂದ್ರಂತೆ, ಪರಮಾತ್ಮನೇ ತಂದೆ ಅಂದ್ರಂತೆ. ಹಾಗೆ ಜೀವನದ ಗುರಿ ಏನು ಅಂತ ಕೇಳಿದ್ರಂತೆ, ಏನೂ ಇಲ್ಲ, ಜೀವನಕ್ಕೆ ಒಂದೇ ಒಂದು ಗುರಿ, ನಮ್ಮಪ್ಪ ಬಲಿಷ್ಠ ಅಂತ ನಾವು ಒಪ್ಕೋಬೇಕು, ಅವನಷ್ಟು ಬಲಿಷ್ಠನಾಗಬೇಕು, ಆಗದೇ ಇದ್ದರೆ ಎಷ್ಟು ಸಾಧ್ಯವೋ ಅಷ್ಟು ಬಲಿಷ್ಠನಾಗಬೇಕು. ಹಾಗಾಗಿ ಈ ಬಲಿಷ್ಠನಾಗಿದ ಮೇಲೆ ಸತ್ತೋಗ್ತೀನಿ ಅರ್ಧ ದಾರಿನಲ್ಲಿ. ಆಗ ನಾನು ಎನರ್ಜಿ ಆಗಿರೋದ್ರಿಂದ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಅನ್ನಂತೆ. ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಹಾಗೆ ನಾನು ಪುನರ್ಜನ್ಮವನ್ನು ಹೇಳೋಕ್ಕೋಸ್ಕರವಾಗಿ ಲಾ ಆಫ್ ಎನರ್ಜಿ ಅಪ್ಲೈ ಮಾಡಬೇಕಾಯ್ತಂತೆ. ಪುನರ್ಜನ್ಮ ಇದೆ ಅಂತ ಗೊತ್ತಾಯ್ತಂತೆ. ಪುನರ್ಜನ್ಮ ಇದ್ದಮೇಲೆ ಒಂದೊಂದು ದೇಶದಲ್ಲಿ ಒಬ್ಬೊಬ್ಬ ಪ್ರಜೆಯಾಗಿ ಹುಟ್ಟಿದಂತೆ. ನನಗೆ ಅಮೇರಿಕಾದಲ್ಲಿ ಮಕ್ಕಳಿದ್ದಾರೆ, ರಷ್ಯಾದಲ್ಲಿ ಮಕ್ಕಳಿದ್ದಾರೆ, ಒಂದೊಂದು ಜನ್ಮದಲ್ಲಿ ಒಂದೊಂದು ರಾಷ್ಟ್ರದಲ್ಲಿ ಹುಟ್ಟಿದ್ದೀನಿ. ಹಾಗಾಗಿ ವೇದ ಚಿಂತನೆ ಏನಪ್ಪ ಅಂದರೆ, ಪ್ರತಿಯೊಬ್ಬ ಮಾನವನೂ ಸಹ ಪರಮಾತ್ಮನ ಮಕ್ಕಳು, ಎಲ್ಲರನ್ನೂ ಪರಮಾತ್ಮನ ಮಕ್ಕಳು ಅನ್ಬೇಕು. ಪರಮಾತ್ಮನ ಮಕ್ಕಳಲ್ಲಿ ಮೇಲಿಲ್ಲ, ಕೀಳಿಲ್ಲ, ಎಲ್ಲವೂ ಇಲ್ಲ. ಎಲ್ಲಿ ಜಾತಿ ಹೇಳ್ತೀವೋ ಅದು ಧರ್ಮಕ್ಕೆ ಪೂರ್ಣವಾಗಿ ವಿರೋಧವಾಗಿರ್ತಕ್ಕಂಥದ್ದು. ಅನ್ನ ತಿನ್ನಕ್ಕೆ ನನಗೆ ಕಸುಬು ಬೇಕೇ ಹೊರತು ಕಸುಬಿಂದ ಜಾತಿ ಇಲ್ಲವೇ ಇಲ್ಲ. ಹಾಗೆ ಕಸುಬನ್ನು ಬಿಟ್ಟು ಧರ್ಮಕ್ಕೆ ಬರಬೇಕು ಅಂದರೆ ಪರಮಾತ್ಮನ ಕಡೆ ಪ್ರಯಾಣ ಮಾಡಬೇಕು. ಯಾರು ಪರಮಾತ್ಮನ ಕಡೆ ಪ್ರಯಾಣ ಮಾಡ್ತಾನೋ ಅವನು ಪರಮಾತ್ಮನ ಕಡೆ ಹೆಜ್ಜೆ ಹಾಕ್ತಾ ಇದ್ದಾನಂತೆ. ಆ ಪರಮಾತ್ಮನ ಕಡೆ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥವನು ಶ್ರೇಷ್ಠ ಮಾನವನಂತೆ. ಯಾರು ಪರಮಾತ್ಮನ ಕಡೆ ಹೆಜ್ಜೆಯನ್ನು ಹಾಕ್ತಾನೋ, ಶ್ರೇಷ್ಠ ಮಾನವತ್ವವನ್ನು ಪಡೀತಾನೋ, ಅದಕ್ಕೆ ತಪಸ್ಸು ಆರಂಭ ಮಾಡಬೇಕಂತೆ. ಯಾರು ತಪಸ್ಸನ್ನು ಆರಂಭ ಮಾಡ್ತಾನೋ ಆ ಶ್ರೇಷ್ಠ ಮಾನವನಿಗೆ ಶೂದ್ರ ಅಂತ ಕರೆದ್ರಂತೆ. ತಪಸ್ಸಿ ಶೂದ್ರ ಅಂತ ವೇದ ಹೇಳ್ತಾ ಇದೆ. ಇವರೆಲ್ಲ ಪಾದದಿಂದ ಹುಟ್ಟಿದ ಅಂತ ಆ ಒಂದು ವ್ಯಕ್ತಿ ಅಂದರೆ ಪರಮಾತ್ಮನ ಕಡೆ ಪಾದವನ್ನು ಇಟ್ಟವನು ಶೂದ್ರನೇ ಹೊರತು ಪಾದದಿಂದ ಯಾರೂ ಹುಟ್ಟೋದಿಲ್ಲ. ಎಲ್ರಿಗೂ ಗೊತ್ತು, ಯಾರೂ ಪಾದದಿಂದ ಹುಟ್ಟಲ್ಲ, ಎಲ್ಲರೂ ಯೋನಿಯಿಂದಲೇ ಹುಟ್ಟತಕ್ಕಂಥದ್ದು. ಹಾಗಿದ್ದರೆ ನಾವು ಇವತ್ತಿನಿಂದ ಎಲ್ಲರೂ ಪರಮಾತ್ಮನ ಮಕ್ಕಳಾಗೋದಕ್ಕೆ ಪ್ರಯತ್ನ ಪಡೋಣ, ತಪಸ್ಸನ್ನು ಆರಂಭ ಮಾಡೋಣ, ನಮ್ಮ ಪ್ರಾಣವನ್ನು ಅದಕ್ಕೋಸ್ಕರ ಮೀಸಲಾಗಿಡೋಣ. ಹಾಗಾಗಿ ಪರಮಾತ್ಮನ ಕಡೆಗೆ ಹೋದಾಗ ದೇಹ ಸಂಪದ್ಭರಿತವಾಯ್ತಂತೆ.
ಯಾರು ಈ ಸಂಪದ್ಭರಿತವಾದಂಥ ದೇಹವನ್ನು ಪಡೆದಿದ್ದಾನೋ ಅವನ ಹೆಸರೇನು ಅಂದ್ರಂತೆ, ಅವನನ್ನು ವೈಶ್ಯ ಅಂತ ಕರೆದ್ರಂತೆ. ಅವನು ಮಾನವನ ಸಂಪತ್ತನ್ನು ಕ್ರೋಢೀಕರಿಸ್ತಕ್ಕಂಥ ಶ್ರೇಷ್ಠ ಮಾನವನೇ ವೈಶ್ಯ. ಈ ಸಂಪತ್ತು ನಮಗೆ ಕಾಮವನ್ನು ಪ್ರಚೋದನೆ ಮಾಡುತ್ತೆ. ಆ ಕಾಮವನ್ನು ಪ್ರಚೋದನೆ ಮಾಡೋಕ್ಕಾದ್ರೆ ಅದರಿಂದ ಹೊರಗೆ ಬರಬೇಕು. ಹಾಗಾಗಿ ಇಚ್ಛೆ ಅನ್ನತಕ್ಕಂಥ ಕಾಮ ಏನಿದೆ ಅದಕ್ಕೆ ವಿರುದ್ಧ ನಾನು ಯುದ್ಧ ಮಾಡಬೇಕು, ಕಾಮವನ್ನು ಗೆಲ್ಲಬೇಕು, ಬ್ರಹ್ಮಚರ್ಯವನ್ನು ಉಳಿಸ್ಕೋಬೇಕು. ಪದ್ಮಾಂಬುದರೇಣು ಶಿಷ್ಣ ಅಂತ ಹೇಳುತ್ತೆ. ಆ ಶಿಷ್ಣವನ್ನು ವೀರ್ಯಕ್ಕೆ ಬಳಸಬಾರ್ದು, ಆಚೆ ಚಲ್ಲಕ್ಕೆ ಅಂತ ವೇದಮಂತ್ರ ಹೇಳ್ತಾ ಇದೆ. ಹಾಗಿದ್ರೆ ಅದರ ವಿರುದ್ಧ ನಾನು ಹೋರಾಡಬೇಕು. ಯಾರು ತನ್ನ ಮೇಲೆ ತಾನು ಹೋರಾಡಿ ತನ್ನನ್ನು ತಾನು ಗೆಲ್ತಾನೋ ಆ ಗೆಲ್ಲತಕ್ಕಂಥ ಮಾನವನನ್ನು ಕ್ಷತ್ರಿಯ ಅಂದ್ರಂತೆ. ಇದೆಲ್ಲ ವೀರ್ಯ, ಇವೆಲ್ಲ ಟೆಂಪ್ರರಿ ಎನರ್ಜಿ. ಇದನ್ನು ಶಾಶ್ವತವಾಗಿ ಶಕ್ತಿಯನ್ನು ತುಂಬಬೇಕಾದ್ರೆ ಆತ್ಮನಲ್ಲಿ ವಿಜ್ಞಾನಮಯ ಕೋಶ ಅಂತ ಇರುತ್ತೆ. ಆ ವಿಜ್ಞಾನಮಯ ಕೋಶದಲ್ಲಿ ತುಂಬಬೇಕು ನಾವು. ಯಾರು ವಿಜ್ಞಾನಮಯ ಕೋಶದಲ್ಲಿ ತುಂಬೋದಕ್ಕೆ ಅವನಿಗೆ ವಿಜ್ಞಾನಮಯ ಕೋಶಕ್ಕೆ ಮತ್ತೊಂದು ಹೆಸರಿದೆ, ಬ್ರಹ್ಮ ಅಂತ. ಯಾರು ಬ್ರಹ್ಮನಲ್ಲಿ ಶಕ್ತಿಯನ್ನು ತುಂಬಿ ಆ ಬ್ರಹ್ಮ ಬಲವನ್ನು ಹೆಚ್ಚಿಸ್ತಾನೋ ಅವನನ್ನು ಬ್ರಾಹ್ಮಣ ಅಂತ ಕರೆ. ಸೊ ವರ್ಣಾಶ್ರಮ ಅನ್ನತಕ್ಕಂಥದ್ದು ನಿರಂತರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಈ ಆತ್ಮನೇ ರಾಮ. ಈ ಆತ್ಮರಾಮನಿಗೆ ಇವತ್ತು ನಾವು ಹೋರಾಡಿ ಕೇಳ್ತಾ ಇದ್ದೀವಿ. ಹಾಗಾಗಿ ಹೋರಾಡಿದರೆ ಮಾತ್ರ ಸಿಗತ್ತೆ ಅನ್ನೋದು ಹೆಸರು ಯಾರಪ್ಪ ಹೇಳ್ತಾನೆ ಅಂದರೆ, ಹೋರಾಡೋವನಿಗೆ ಯೋಧ ಅಂತ ಕರೀತಾರೆ. ಯಾರು ಆ ಯೋಧವನನ್ನು ಹೋರಾಡಿ ಆ ಆತ್ಮರಾಮನನ್ನು ಬಲಪಡಿಸ್ತಾನೋ ಆ ಜಾಗಕ್ಕೆ ಪರಮಾತ್ಮನಿಗೆ ಅದು ರಹದಾರಿ, ಪರಮಾತ್ಮನಿಗೆ ಆ ಅಂತಾರೆ. ಸೊ ಪರಮಾತ್ಮನ ಮುಟ್ಟಕ್ಕೆ ರಾಮ ಒಂದು ಪ್ಯಾಸೇಜ್ ಆಫ್ ಲೈಫ್, ಅವನಿಗೆ ಯೋಧ ಅಂತಾರೆ. ಹಾಗಾಗಿ ಆ ವಾಸ ಮಾಡ್ತಕ್ಕಂಥ ಹೋರಾಟಗಾರರು ಇರತಕ್ಕಂಥ ಸ್ಥಳಕ್ಕೆ ಅಯೋಧ್ಯ ಅಂತ ಕರೀತಾರೆ. ಇದು ಅಯೋಧ್ಯ ರಸ್ತೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಶರೀರದಲ್ಲಿ ಅಯೋಧ್ಯೆಯನ್ನು ಇಟ್ಕೋಬೇಕು. ಇಟ್ಕೊಂಡು ಹೋಗಬೇಕಾಗಿದ್ದರೆ ಅಯೋಧ್ಯೆಗೆ ಹೋಗತಕ್ಕಂಥ ಪ್ರಾಣದ ಹೆಸರು ಸರಿಯು ಅಂತ. ಸಕಾರ ಸವಿತ್ರು, ರಕಾರ ಬೆಳಕು, ಯಕಾರ ಪಂಚಪ್ರಾಣ. ಇದರಿಂದ ಹೋಗಿದ್ದರಿಂದ ರಾಮ ಪ್ರತಿ ದಿವಸ ಆ ಸರಿಯು ಅನ್ನೋ ಪ್ರಕ್ರಿಯೆಯಲ್ಲಿ ಮುಳುಗಿ ಎದ್ದು ಬರ್ತಾನೆ ಅಂತ ಹೇಳಿದ್ರು. ಬಾಲರಾಮ ಅಂದರೆ ಏನು, ರಾಮ ಅಂದರೆ ಏನು, ರಾಮನ ಕಾರ್ಯಗಳೇನು, ರಾಮನ ವೈಶಾಲ್ಯತೆ ಏನು, ನಾವು ಆತ್ಮಬಲವನ್ನು ಹೆಚ್ಚಿಸ್ಕೊಂಡ್ರೆ ನಾವು ಮುಂದಿನ ದಿನದಲ್ಲಿ ಇನ್ನೊಂದು ದೇಶದಲ್ಲಿ ಹುಟ್ಬೋದು, ಅಥವಾ ಇನ್ನೊಂದು 170 ಇರೋ ದೇಶ 1000 ಆಗಿರ್ಬೋದು, ಎಲ್ಲಾದರೂ ನಾನು ಹುಟ್ಬೋದು. ಇಂಥ ಜಾಗದಲ್ಲೇ ಇಲ್ಲ, ಒಂದು ಸಲ ನಾನು ಅಮೇರಿಕಾದ ಪ್ರಜೆ, ಒಂದು ಸಲ ರಷ್ಯಾದ ಪ್ರಜೆ, ಒಂದು ಸಲ ನಾನು ಯಾರಪ್ಪ ಅಂದರೆ ಬೆಂಗಳೂರಿನ ಪ್ರಜೆ. ಈ ಥರ ವಿವಿಧ ಜನ್ಮಗಳಲ್ಲಿ ವಿವಿಧ ಜಾಗದಲ್ಲಿ ನಾವು ಹುಟ್ತೀವಿ. ಹಾಗಿದ್ರೆ ನಾವೆಲ್ಲರೂ ಸಹ ಎಲ್ಲಾದರೂ ಹುಡ್ತೀವಿ. ಹಾಗಾಗಿ ವಿಶ್ವದಲ್ಲಿ ಪ್ರಜಾಪ್ರಭುತ್ವ, ಪ್ರಜಾ ಅನ್ನತಕ್ಕಂಥದ್ದು ಎಲ್ಲರಲ್ಲೂ ಇದೆ. ಎಲ್ಲರೂ ನಮಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಅಂತೇಳಿ ವಸುದೈವ ಕುಟುಂಬಕಮ್ಮೆ ಧರ್ಮದ ಮೂಲ ವ್ಯವಸ್ಥೆ.